नमस्कार, नानु पृथ्वीराज हारनहळ्ळि। राज्य जनरे गमनिसि, मत्तोंदु बंद गे रेडियागि। बंद याके, यार बेंबल? भारत बंद। ನಿನ್ನೆ ಅಷ್ಟೇ ಅಂದ್ರೆ ಡಿಸೆಂಬರ್ 5ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು। ಇದರ ಬೆನ್ನಲ್ಲೇ ಭಾರತ್ ಬಂದ್ಗೆ ಕರೆಯನ್ನ ನೀಡಲಾಗಿದೆ। ಡಿಸೆಂಬರ್ 8ನೇ ತಾರೀಕು ಭಾರತ್ ಬಂದ್ಗೆ ಕರೆಯನ್ನ ನೀಡಲಾಗಿರುವಂತದ್ದು। ರೈತ ಕಾಯ್ದೆಗಳನ್ನು ವಿರೋಧಿಸಿ ಬಂದ್ಗೆ ಕರೆಯನ್ನ ನೀಡಲಾಗಿದೆ। ಕಳೆದ 10 ದಿನಗಳಿಂದಲೂ ಕೂಡ ರೈತ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡುತ್ತಾ ಇರುವಂತದ್ದು, ಹೋರಾಟವನ್ನ ತೀವ್ರಗೊಳಿಸಿದ್ದಾರೆ। ಅಲ್ಲೇ ಇದ್ದಾರೆ, ನಡು ಬೀದಿಯಲ್ಲಿ ಇರುವಂತದ್ದು, ದೆಹಲಿಯಾ ಗಡಿ ಭಾಗದಲ್ಲಿ ಇದ್ದಾರೆ ಅವರು। ಡಿಸೆಂಬರ್ 8 ರಂದು ಕರ್ನಾಟಕ ಬಂದ್ ಗೆ ಕರೆಯನ್ನ ನೀಡಲಾಗಿರುವಂತದ್ದು, ಅಂದ್ರೆ ಅವತ್ತು ಭಾರತ ಬಂದ್ ಇರುತ್ತೆ, ಅದರ ಜೊತೆಗೆ ಕರ್ನಾಟಕ ಬಂದ್ ಕೂಡ। ಡಿಸೆಂಬರ್ 9 ರಂದು ಬಾರಕೋಲು ಚಳವಳಿ ವಿಧಾನಸೌಧಕ್ಕೆ ರೈತರಿಂದ ಮುತ್ತಿಗೆಯನ್ನ ಕೂಡ ಹಾಕಲಾಗ್ತಾ ಇದೆ। ರಾಜ್ಯ ರೈತ ಸಂಘ ಹಸಿರು ಸೇನೆ ನೇತೃತ್ವದಲ್ಲಿ ಬಂದ್ ಗೆ ಕರೆಯನ್ನ ನೀಡಲಾಗಿರುವಂತದ್ದು। ಸುಮಾರು 10 ಕ್ಕೂ ಹೆಚ್ಚು ರೈತ ಸಂಘಟನೆಗಳು ಬೆಂಬಲವನ್ನ ನೀಡಿವೆ। ಡಿಸೆಂಬರ್ 9 ರಂದು 10,000 ರೈತರಿಂದ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕಲಾಗ್ತಾ ಇದೆ। ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಕಳೆದ 10 ದಿನಗಳಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚಳವಳಿ ನಡೆಯತಾ ಇದೆ ದೆಹಲಿಯಲ್ಲಿ। ರೈತ ಸಂಘಟನೆಗಳು ಲಕ್ಷಾಂತರ ಜನ ರೈತರಲ್ಲಿ 1,000 2,000 ಅಲ್ಲ, ಲಕ್ಷಾಂತರ ಜನ ರೈತರು ಸೇರಿ ಪ್ರತಿಭಟನೆಯನ್ನ ಮಾಡುತ್ತಾ ಇದ್ದಾರೆ। ಕೇಂದ್ರ ಸರ್ಕಾರ ಮತ್ತು ರೈತರ ನಡುವೆ ನಡೆದಿರುವಂತ ಸಭೆಗಳೆಲ್ಲವೂ ಕೂಡ ವಿಫಲ ಕೂಡ ಆಗಿದೆ। ಇನ್ನ ಭಾರತ್ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನ ನಮ್ಮ ಪ್ರತಿನಿಧಿ ಆಶಿಕ್ ಮಾತನಾಡಿಸಿದ್ದಾರೆ। ಅವರು ಏನ್ ಮಾತನಾಡಿದ್ದಾರೆ ನೋಡಿ। ಭಾರತ್ ಬಂದಿಗೆ ರೈತ ಸಂಘಟನೆಗಳು ಒಕ್ಕೂಟ ಕರೆ ಕೊಟ್ಟಿರುವಂತದ್ದು, ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲೂ ಕೂಡ ಅದರ ಕಾವು ಡಿಸೆಂಬರ್ 8ನೇ ತಾರೀಕು ಬಂದ್ ಆಗುತ್ತೆ ಅನ್ನುವಂಥದ್ದು। ಈ ವಿಚಾರವಾಗಿ ಮಾತನಾಡೋದಕ್ಕೆ ರೈತ ಸಂಘದ ಮುಖಂಡರಾಗಿರುವಂತಹ ಕೋಡಿಹಳ್ಳಿ ಚಂದ್ರಶೇಖರ್ ನ್ಯೂಸ್ 18 ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ ಸರ್। ನೋಡಿ, ಇಲ್ಲಿ ಸಿದ್ಧತೆಗಳು ಏನೂ ಇಲ್ಲ, ನಾವು ರೈತರು, ನಾವು ಭಾರತ ಸರ್ಕಾರ ನಡವಳಿಕೆ ಏನಿದೆ ರೈತರ ಒಂದು ನಡುವೆ ಚರ್ಚೆ ಮಾಡದೆ ರೈತರ ಸಂಕಷ್ಟಗಳನ್ನು ಅರಿದಲೇ ಯಾವುದೋ ಕಾರ್ಪೊರೇಟ್ ಕಂಪನಿಗಳಿಗೆ ಪೂರಕವಾದಂಥ ಕಾನೂನನ್ನು ಜಾರಿಗೆ ತರೋದ್ರ ಮೂಲಕ ರೈತರಿಗೆ ಮಾರಕವಾದಂಥ ಕಾಯಿದೆಗಳು ಬರ್ತಾ ಇದೆ। ಭಾರತ ಸರ್ಕಾರ ನಮ್ಮನ್ನು ದೆಹಲಿ ಪ್ರವೇಶವನ್ನೇ ನಿರ್ಬಂಧನ ಮಾಡಿ ದೆಹಲಿಯ ಹೊರವಲಯದಲ್ಲಿ ನಮ್ಮನ್ನು ನಿಲ್ಲಿಸಿ ನಮ್ಮ ಮೇಲೆ ಟಿಯರ್ ಗ್ಯಾಸು, ಲಾಠಿ ಚಾರ್ಜು, ಜಲಪಿರಂಗಿಗಳನ್ನು ಹಾಕೋದ್ರ ಮೂಲಕ ನಮಗೆ ಅವಮಾನ ಮಾಡಿದರು। ಭಾರತದ ರೈತರ ಸಮಸ್ಯೆಯನ್ನು ಜಗತ್ತಿನಾದ್ಯಂತ ಚರ್ಚೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಇದು ಕೇವಲ ಯಾವುದೋ ಒಂದು ಪ್ರಾದೇಶಿಕವಾದಂಥ ವಿಷಯ ಆಗಿರೋದಿಲ್ಲ। ಆ ಕಾರಣಕ್ಕೆ ಇಲ್ಲಿ ರಾಜಕೀಯ ಸರ್ಕಾರ ರಾಜಕೀಯವಾಗಿ ನೋಡ್ತಾ ಆ ಚಳುವಳಿಯನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡಿರ್ಬೋದು, ಆದರೆ ರೈತರ ವಿಷಯದಲ್ಲಿ ಈ ಥರದ ನಿರ್ಧಾರಕ್ಕೆ ಬರಲಿಕ್ಕೆ ಕರ್ನಾಟಕ ಸರ್ಕಾರ ಸಾಧ್ಯ ಇಲ್ಲ। ಯಾಕೆ ಅಂದರೆ ರೈತರ ಮೇಲೆ ಪ್ರಮಾಣ ಮಾಡಿದಿರಿ, ರೈತರು ಸರ್ಕಾರ ಅಂತ ಹೇಳಿದಿರಿ, ಹಸಿರು ವಸ್ತ್ರ ಹಾಕ್ಕೊಂಡು ಮುಖ್ಯಮಂತ್ರಿಗಳು ತಾವು ಅನೇಕ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದೀರಿ, ಹಾಗಾಗಿ ನೀವು ಮಾಡ್ತಾ ಇರ್ತಕ್ಕಂಥ ಕಾನೂನೇನಿದೆ ಅದನ್ನು ಕೈಬಿಡಬೇಕು, ರೈತರು ಮಾಡ್ತಕ್ಕಂಥ ಸತ್ಯಾಗ್ರಹಕ್ಕೆ ಸಹನೆ ಸಂಯಮದಿಂದ ನಡ್ಕೊತಾರೆ ನೀವು ಸಹಕರಿಸ್ಬೇಕು। ನೀವು ಸರ್ಕಾರದ ಕೈನಲ್ಲಿ ನಾವು ಲಾಠಿ ಕೊಟ್ಟಿದ್ದೀವಿ, ಬಂದೂಕು ಕೊಟ್ಟಿದ್ದೀವಿ ಅಂಥೇಳಿ ಬಳಕೆ ಮಾಡೋಕ್ಕೆ ಹೋದರೆ ನೀವು ಅದಕ್ಕೆ ಗುರಿಯಾಗಬೇಕಾಗತ್ತೆ ರೈತರ ಕೋಪಕ್ಕೆ। ಆ ಕಾರಣಕ್ಕೆ ಅದು ನಡೆಯೋದಿಲ್ಲ ಕರ್ನಾಟಕದಲ್ಲಿ, ಶಾಂತಿಯುತವಾಗಿ ಬಂದ್ ಆಗುತ್ತೆ, ಇದು ಯಶಸ್ವಿಯಾಗುತ್ತೆ। ನಾವು 8ನೇ ತಾರೀಕು ಬೆಂಗಳೂರು ಕೇಂದ್ರೀಕರಿಸಿರಲ್ಲ, ಆ ಕಾರಣಕ್ಕೆ 9ನೇ ತಾರೀಕು ಬೆಂಗಳೂರನ್ನು ಕೇಂದ್ರೀಕರಿಸಿ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮನ ಇರುತ್ತೆ। ಅವತ್ತು ಬೆಳಿಗ್ಗೆ ನಾವು ರೈಲು ನಿಲ್ದಾಣದಲ್ಲಿ ಸಿಟಿಯಲ್ಲಿ ಸೇರಿ ನಮ್ಮ ಬಾರ್ಕೋಲ್ ಬೀಸುವ ಚಳವಳಿಯನ್ನು ಈ ದಪ್ಪ ಚರ್ಮದ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ನೀಡ್ತವೆ। ಆ ಮೂಲಕ ಕರ್ನಾಟಕದ ಕೇಂದ್ರ ಸ್ಥಾನ ಬೆಂಗಳೂರು, ಇಲ್ಲಿ ಸಾರಿಗೆ ಅಂದರೆ ಸಂಚಾರ ವ್ಯವಸ್ಥೆ ಸ್ವಲ್ಪ ಅಡೆತಡೆ ಆಗುತ್ತೆ, ಅದಕ್ಕೆ ಎಲ್ಲ ನಾಗರಿಕರು ಸಹಕರಿಸಬೇಕು। ಈ ಚಳವಳಿ ನೀವೆಲ್ಲ ಅನ್ನ ಕೊಟ್ಟಂಥ ರೈತಂದಾಗಿರ್ತದೆ, ಆ ಕಾರಣಕ್ಕೆ ನೀವು ಅನ್ನ
ನೀಡಿದಂಥವನಿಗೆ ಒಂದು ಸಹಾನುಭೂತಿ ನಿಮ್ಮ ಕಡೆಯಿಂದ ಇರಬೇಕಂತೇಳಿ ಎಲ್ರಿಗೂ ವಿನಂತಿ ಮಾಡ್ತೀನಿ. ಏನು ಇದಿಷ್ಟು ಕೊಡಿಗೇಳಿ ಏನು ಚಂದ್ರಶೇಖರ್ ಅವ್ರ ಮಾತು. ಡಿಸೆಂಬರ್ 8ನೇ ತಾರೀಕು ಬಂದ್ ಯಶಸ್ವಿ ಆಗುತ್ತೆ. ಇನ್ನೊಂದೇನು ಅಂತಂದ್ರೆ 8ನೇ ತಾರೀಕು ಬಂದಿರುತ್ತೆ, ಆದ್ರೆ ಬೆಂಗಳೂರಿಗೆ ಆ ಬಂದ್ನ ಅಷ್ಟೊಂದು ಪ್ರಭಾವ ಬೀರಲ್ಲ ಅನ್ನೋದು. ಯಾಕಂತ ಹೇಳಿದ್ರೆ 9ನೇ ತಾರೀಕು ಸಪರೇಟ್ ಆಗಿ ಬೆಂಗಳೂರಿಗೆ ರೈತರೆಲ್ಲರೂ ಬಂದು ಬಾರ್ಕೋಲ್ ಚಳವಳಿಯನ್ನು ಕೂಡ ಈಗಾಗಲೇ ಮಾಡಬೇಕು ಅನ್ನುವಂಥ ಒಂದು ಯೋಜನೆಯನ್ನ ರೈತ ಮುಖಂಡರು ಮಾಡಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ರೈತರು ಕರೆ ನೀಡಿರುವಂತಹ ಬಂದ್ಗೆ ವಾಟಾಳ್ ಅವರು ಬೆಂಬಲವನ್ನ ಕೊಟ್ಟಿದ್ದಾರೆ. ಡಿಸೆಂಬರ್ 8ರ ಬಂದ್ಗೆ ಬೆಂಬಲವನ್ನ ನೀಡುವುದಾಗಿ ವಾಟಾಳ್ ನಾಗರಾಜ್ ಘೋಷಣೆಯನ್ನ ಮಾಡಿದ್ದಾರೆ. ರೈತರಿಗೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಅಂತ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ಈ ಬಾರಿಯೂ ನಿಲ್ಲುತ್ತೇನೆ ಅಂತ ಹೇಳಿದ್ದಾರೆ. ಅವರ ಜೊತೆ ರೈತರ ಜೊತೆ ಈ ಬಾರಿಯೂ ಕೂಡ ನಾನು ನಿಂತ್ಕೊಳ್ತೇನೆ ಅಂತ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ಡಿಸೆಂಬರ್ 8 ರೈತರು ಕರೆದಿರುವ ಭಾರತ್ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲ. ಭಾರತ್ ಬಂದ್ ಯಶಸ್ವಿ ಆಗಬೇಕು. ದೆಹಲಿಯ ರೈತರ ಮೇಲೆ ನರೇಂದ್ರ ಮೋದಿ ಸರ್ಕಾರ ದಬ್ಬಾಳಿಕೆಯನ್ನು ಮಾಡಿದ್ದಾರೆ, ರೈತರನ್ನು ಕಡೆಗಾಣಿಸಿದ್ದಾರೆ, ರೈತರ ಸಾಮಾನ್ಯ ಬೇಡಿಕೆಯನ್ನು ಈಡೇರಿಸುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ರೈತರ ಸಮಸ್ಯೆಗಳು ಬಹಳ, ಇದನ್ನು ಬಗೆಹರಿಸಬೇಕು ಅಂಥೇಳಿ ರೈತರು ದೆಹಲಿ ಪ್ರಧಾನಮಂತ್ರಿಯ ಬಳಿಗೆ ಹೋದಾಗ ರೈತರ ಮೇಲೆ ತೀವ್ರವಾದಂಥ ದಾಳಿಯನ್ನು ಮಾಡಿದ್ದಾರೆ. ರೈತರು 8ನೇ ತಾರೀಕು ಕರೆದಿರ್ತಕ್ಕಂಥ ಬಂದ್ಗೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ. ಅಲ್ಲದೆ ಆವತ್ತು ರೈತರ ಪರವಾಗಿ ಬೆಂಗಳೂರಿನಲ್ಲಿ ಹೋರಾಟವನ್ನು ಮಾಡಬೇಕು ಅಂತ ಮಾಡಿದ್ದೇವೆ. ನಾವು ಯಾವತ್ತೂ ರೈತರ ಪರ, ರೈತರ ಹಿತಕ್ಕಾಗಿ, ರೈತರ ಹಿತಕ್ಕಾಗಿ ನಿತ್ಯ ನಿರಂತರವಾಗಿ ಹೋರಾಟ ಮಾಡೋದಕ್ಕೆ ನಾನಂತೂ ಸಿದ್ಧ. ನಾನು ರೈತ, ನಮಸ್ಕಾರ. ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ರೈತ ನಾಯಕರಾಗಿರುವಂತ ಕುರುಬೂರು ಶಾಂತಕುಮಾರ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ಇನ್ನ ಡಿಸೆಂಬರ್ 8ನೇ ತಾರೀಕು ಭಾರತ್ ಬಂದ್ಗೆ ಕರೆಯನ್ನ ನೀಡಲಾಗಿರುವಂತದ್ದು, ಯಾವ ರೀತಿಯಾಗಿರುತ್ತೆ ಈ ಭಾರತ್ ಬಂದ್ ಕರ್ನಾಟಕದಲ್ಲಿ? ನೋಡಿ, ದೇಶದ ಎಲ್ಲ ರೈತ ಸಂಘಟನೆಗಳು ಕಳೆದ 10 ದಿನಗಳಿಂದ ದೆಹಲಿಯಲ್ಲಿ ಹೋರಾಟ ಮಾಡ್ತಾ ಇದ್ದರೂ ಕೂಡ ಕೇಂದ್ರ ಸರ್ಕಾರ ಭಾಳ ಲಘುವಾಗಿ ಕಾಣ್ತಾ ಇದೆ. ಇವತ್ತು ರೈತರ ಅಳಿವು ಉಳಿವಿನ ಪ್ರಶ್ನೆ. ಇವತ್ತು 70% ಇರತಕ್ಕಂಥ ರೈತರನ್ನು ಗಂಭೀರವಾಗಿ ಪರಿಗಣಿಸಬೇಕಾದಂಥ ಸರ್ಕಾರಗಳು ಕೇವಲ ಬಹುರಾಷ್ಟ್ರೀಯ ಕಂಪನಿಗಳ ಹಿತರಕ್ಷಣೆಗೆ ಮಾಡಲಿಕ್ಕೋಸ್ಕರ ಕಾನೂನುಗಳನ್ನ ಜಾರಿ ಮಾಡ್ತಾ ಇದ್ದಾರೆ. ಕರೋನಾ ಸಂಕಷ್ಟದ ಸಮಯದಲ್ಲೂ ಕೂಡ ರೈತರನ್ನು ರಕ್ಷಣೆ ಮಾಡಬೇಕಾದಂಥ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಓಲೈಕೆಗಾಗಿ ಕೆಲವೊಂದು ಕಾನೂನುಗಳನ್ನು ಜಾರಿ ಮಾಡಿ ರೈತರನ್ನು ನಾಶ ಮಾಡುವಂಥ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಆದರೂ ಕೂಡ ಸರ್ಕಾರಕ್ಕೆ ಕಳೆದ 3 ತಿಂಗಳಿಂದ ನಾವೆಲ್ಲ ಹೋರಾಟ ಮಾಡ್ತಾ ಇದ್ರೂ ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ. ಆ ಹಿನ್ನೆಲೆಯಲ್ಲಿ ಏನು ರಾಷ್ಟ್ರ ಮಟ್ಟದಲ್ಲಿ ರೈತ ಸಂಘಟನೆಗಳು 8ನೇ ತಾರೀಕು ಬಂದನ್ನು ಕರೆ ಕೊಟ್ಟಿದ್ದಾರೆ ಭಾರತ್ ಬಂದ್ಗೆ, ಕರ್ನಾಟಕದ ರೈತರು ಸಂಪೂರ್ಣವಾಗಿ ನಿಲ್ತೀವಿ ಅವ್ರ ಜೊತೆಯಲ್ಲಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕದ ರೈತರು ಹಳ್ಳಿ ಹಳ್ಳಿಗಳಲ್ಲಿ ತಮ್ಮ ತಮ್ಮ ಸ್ವಯಂ ಪ್ರೇರಿತರಾಗಿ ತಮ್ಮ ತಮ್ಮ ಮನೆ ಮಠಗಳನ್ನು ಬಿಟ್ಟು ಬೀದಿಗಿಳಿದು ಹೋರಾಟವನ್ನು ಮಾಡಬೇಕು, ಸರ್ಕಾರಕ್ಕೆ ಪಾಠವನ್ನು ಕಲಿಸಬೇಕು ಅನ್ನುವಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಅಗತ್ಯ ವಸ್ತುಗಳ ಕಾಯ್ದೆ, APMC ಕಾಯ್ದೆ, ವಿದ್ಯುತ್ ಕಾಯ್ದೆ ಎಲ್ಲವನ್ನು ಜಾರಿಗೆ ತಂದು ರೈತರನ್ನು ಒಕ್ಕಲಿಬಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಏನು BJP ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೂ ಮೊದಲು ಏನು ಸ್ವದೇಶಿ ಸ್ವದೇಶಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇತ್ತು. ಇವತ್ತು ವಿದೇಶಿ ಕಂಪನಿಗಳಿಗೆ ಕೆಂಪು ಹಾಸಿನ ಸ್ವಾಗತವನ್ನು ಕೋರೋ ಆಗುವ ಮೂಲಕ ರೈತರನ್ನು ದೇಶೀಯ ಕೃಷಿ ಸಂಸ್ಕೃತಿಯನ್ನು ನಾಶ ಮಾಡಲಿಕ್ಕೆ ಒಟ್ಟಿದ್ದಾರೆ. ಅದಕ್ಕಾಗಿ ದೇಶದ ರೈತರು ಬೀದಿಗಿಳಿದಿದ್ದೀವಿ. ಈ ಹೋರಾಟದಲ್ಲಿ ಪ್ರತಿಯೊಬ್ಬ ಪ್ರಜೆಗಳು ಅನ್ನದಾತನ ರಕ್ಷಣೆಗಾಗಿ ನಿಲ್ಲಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲ, ಯಾವುದೇ ಜಾತಿ ಇಲ್ಲ, ಯಾವುದೇ ಪಕ್ಷ ಇಲ್ಲ.
ಈ ಹಿನ್ನೆಲೆಯಲ್ಲಿ ರೈತರ ಒಂದು ಉಳಿವಿಗಾಗಿ ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು, ಹೋರಾಟದಲ್ಲಿ ಬೆಂಬಲವನ್ನು ಕೊಡಬೇಕು, ಭಾರತ್ ಬಂದ್ಗೆ ಎನ್ನುವಂಥ ಮನವಿಯನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ಸರ್, ಡಿಸೆಂಬರ್ 8ನೇ ತಾರೀಕು ಯಾವ ರೀತಿಯಾಗಿರುತ್ತೆ ಈ ಭಾರತ್ ಬಂದ್ನ ರೂಪುರೇಷ? ನಿಮ್ಮೆಲ್ಲ ರೈತ ಸಂಘಟನೆಗಳೆಲ್ಲರೂ ಕೂಡ ಕುತ್ಕೊಂಡು ಮಾತನಾಡಿದಾರಾ ಈ ವಿಚಾರದ ಬಗ್ಗೆ? ಈಗಾಗಲೇ ನಾವು ನಿನ್ನೆ ಒಂದು ಸಭೆ ಮಾಡಿದ್ದೀವಿ. ರೈತ ದಲಿತ ಕಾರ್ಮಿಕ ಸಂಘಟನೆಗಳ ಐಕ್ಯ ಹೋರಾಟದ ಹಿನ್ನೆಲೆಯಲ್ಲಿ ನಾವು ಹಲವಾರು ಸಂಘಟನೆಗಳು ಒಟ್ಟಾಗಿ ಸೇರಿ ನಾಳೆ ಬೆಂಗಳೂರಿನ ಮೌರ್ಯ ವೃತ್ತದಲ್ಲಿ ಗಾಂಧಿ ಪ್ರತಿಮೆಯ ಮುಂದೆ ಬೃಹತ್ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಿಶ್ಚಯವನ್ನು ಮಾಡಿದ್ದೇವೆ. ಆ ಬೃಹತ್ ಪ್ರತಿಭಟನಾ ಧರಣಿಯನ್ನು ಆರಂಭ ಮಾಡಿ ನಾಳಿನ ಸಂಜೆ ಇಲ್ಲಿ ಏನು ವಿಶಿಷ್ಟವಾಗಿ ಭಾರತ್ ಬಂದ್ಗೆ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡ್ತೇವೆ. 8ನೇ ತಾರೀಕು ಬೆಂಗಳೂರಿನಲ್ಲೂ ಕೂಡ ನಾವು ವಿಶೇಷ ರೀತಿಯಲ್ಲಿ ಈ ಬಂದ್ನ ಆಚರಣೆ ಮಾಡಲಿಕ್ಕೆ ತೀರ್ಮಾನವನ್ನು ಕೈಗೊಳ್ತೇವೆ. ಅದೇ ರೀತಿ ರಾಜ್ಯದ ಉದ್ದಗಳಕ್ಕೂ ಹಳ್ಳಿ ಹಳ್ಳಿಗಳಲ್ಲಿ ರೈತರು ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಮನವಿಯನ್ನು ಕೂಡ ಎಲ್ಲ ರೈತ ಸಂಘಟನೆಗಳು ಮಾಡ್ತಾ ಇದ್ದೀವಿ. ಸರ್, ಮತ್ತೊಂದು, ಡಿಸೆಂಬರ್ 9ನೇ ತಾರೀಕು ಬಾರ್ಕೋಲು ಚಳವಳಿಯನ್ನು ಮಾಡಲಿದ್ದೇವೆ. ಸುಮಾರು 10,000ಕ್ಕೂ ಹೆಚ್ಚಿನ ಜನ ರೈತರು ಈ ಸಂದರ್ಭದಲ್ಲಿ ಸೇರ್ತಾರೆ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಹೇಳ್ತಾ ಇದ್ರು. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ? ನಿಮ್ಮ ಸಂಘಟನೆ ಕೂಡ ಆ ಸಂದರ್ಭದಲ್ಲಿ ಜಾಯ್ನ್ ಆಗ್ತಾ ಇದೆಯಾ? ಈಗ ನಾವು ನಾಳೆಯಿಂದನೇ ಬೆಂಗಳೂರಿನಲ್ಲಿ ನಾವು ನಿರಂತರವಾದ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. 15ನೇ ತಾರೀಕು ತನಕ ನಮ್ಮ ಚಳವಳಿ ಮುಂದುವರಿತದೆ ಮತ್ತು ದೇಶ ಮಟ್ಟದಲ್ಲಿ ರೈತರು ಚಳವಳಿ ಮಾಡ್ತಕ್ಕಂಥ ಏನು ದೇಶವ್ಯಾಪಿ ದೆಹಲಿಯ ರೈತರ ಚಳವಳಿಯನ್ನು ಬೆಂಬಲಿಸುವಂಥ ಕೆಲಸ ಮತ್ತು ರಾಜ್ಯದಲ್ಲಿ ಆಗಿರ್ತಕ್ಕಂಥ ಏನು APMC ಕಾಯ್ದೆ ಈ ಭೂ ಸುಧಾರಣೆ ಕಾಯ್ದೆಗಳನ್ನು ವಾಪಸ್ ಪಡೆಯೋ ತನಕ ನಮ್ಮ ಚಳವಳಿ ಅಂತೇಳಿ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ನಿರಂತರವಾಗಿ ದಿನನಿತ್ಯ ಚಳವಳಿ ನಡೀತದೆ. ಅವರ ಒಂದು ಚಳವಳಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಡೀತಕ್ಕಂಥ ಸನ್ನಿವೇಶದಿಂದ ಎಲ್ಲ ಚಳವಳಿಗಳು ಕೂಡ ಸರ್ಕಾರಕ್ಕೆ ಒತ್ತಡ ತರುವಂಥ ಕೆಲಸವನ್ನು ಮಾಡಲಿಕ್ಕಾಗಿ ಚಳವಳಿಯನ್ನು ಮಾಡ್ತಾ ಇದ್ದೀವಿ. ಸರ್, ಇನ್ನೊಂದು, ಕಳೆದ 10 ದಿನಗಳಿಂದಲೂ ಕೂಡ ಆ ದೆಹಲಿಯ ಗಡಿಭಾಗದಲ್ಲಿ ಲಕ್ಷಾಂತರ ಜನ ರೈತರು ಸೇರಿರುವಂಥದ್ದು, 1,000-2,000 ಜನ ರೈತರಲ್ಲ, ಇಷ್ಟೆಲ್ಲ ಒತ್ತಡವನ್ನು ಹಾಕಿದ್ರು ಕೂಡ ಕೇಂದ್ರ ಸರ್ಕಾರ ಇದಕ್ಕೆ ಮಣಿತಾ ಇಲ್ಲ. ಸುಮಾರು 5 ಬಾರಿ ನಡೆದಂಥ ಸಭೆನೂ ಕೂಡ ಕಂಪ್ಲೀಟ್ಲಿ ವಿಫಲವಾಗಿರುವಂಥದ್ದು. ಸೊ ಅವರು ಕೂಡ ನಾವು ಮನವರಿಕೆ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಬಿಟ್ಟರೆ ಎಲ್ಲೂ ಕೂಡ ಅದನ್ನು ವಾಪಸ್ ಪಡೆಯುವಂಥ ನಿಟ್ಟಿನಲ್ಲಿ ಯಾವುದೇ ಮಾತಾಡ್ತಾ ಇಲ್ಲ. ನೋಡಿ, ಕೇಂದ್ರ ಸರ್ಕಾರ ರೈತರ ವಿಚಾರದಲ್ಲಿ ಕುಟಿಲ ತಂತ್ರಗಾರಿಕೆಯನ್ನು ಮಾಡಬಾರ್ದು. ಕುತಂತ್ರದ ವಿಚಾರವನ್ನು ಮಾಡಿ ರೈತ ಚಳವಳಿಯನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡಬಾರ್ದು. ನೇರವಾಗಿ ರೈತರ ಸಮಸ್ಯೆಯನ್ನು ಬಗೆಹರಿಸುವಂಥ ದಿಕ್ಕಿನಲ್ಲಿ ಚಿಂತನೆ ಮಾಡಬೇಕಾಗ್ತದೆ. 2-3 ಬಾರಿ ಸಭೆ ಮಾಡಿದರೆ, ಸಭೆಯಲ್ಲಿ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರೆ ಅದು ಖಚಿತವಾದಂಥ ನಿರ್ಧಾರವನ್ನು ಕೈಗೊಂಡಿಲ್ಲ. ಮತ್ತೆ 9ನೇ ತಾರೀಕು ಏನು ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಆ ಒಂದು ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾನು ಹೇಳೋದಿಷ್ಟೇ, ಈ ದೇಶದ ರೈತರು ಪ್ರಧಾನಿ ಮೋದಿಯವರನ್ನು ಭಾರಿ ಬಹುಮತದಿಂದ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ. ಇವರ ಋಣವನ್ನು ತೀರಿಸಲಿಕ್ಕಾಗಿ ನೀವು ರೈತರ ಪರವಾಗಿ ನಿಲ್ಲಲೇಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ಮಾನ್ಯ ಪ್ರಧಾನಮಂತ್ರಿಗಳು ಕಳೆದ ಚುನಾವಣೆಯಲ್ಲಿ ಏನು ಹೇಳಿದರು, ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರ್ತೀವಿ, ರೈತರ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆಯನ್ನು ಕೊಡ್ತೀವಿ ಅಂತ ಹೇಳಿದರು. ಆದರೆ ಇವತ್ತು ಜಾರಿ ತಂದಿದ್ದಾರಾ? ಇಲ್ಲ. ಇವತ್ತು ಏನು ಮಾಡ್ತಾ ಇದ್ದಾರೆ, ಏನು ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಒಂದು ವಿಚಾರ ಹೋಯಿತು, ಮತ್ತೊಂದು ವಿಚಾರಕ್ಕೆ ಬಂದರು. ಇವತ್ತು ರೈತರ ಆದಾಯ ದ್ವಿಗುಣ ಆಗಿಲ್ಲ, ರೈತರ ಆತ್ಮಹತ್ಯೆಗಳು ದ್ವಿಗುಣ ಆಗ್ತಾ ಇದೆ. ಇವತ್ತು ಪ್ರಧಾನಿ ಮೋದಿಯವರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳ ಶ್ರೀಮಂತರು, ಅಂಬಾನಿ ಅದಾಂತಿ ಅಂತ ಶ್ರೀಮಂತರುಗಳು ಅವರ ಆದಾಯವನ್ನು ದ್ವಿಗುಣ ಮಾಡಿಕೊಂಡಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ದೇಶದ ಜನ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಸರ್ಕಾರಕ್ಕೆ ಪಾಠವನ್ನು ಕಲಿಸುವಂಥ ದಿನಗಳು ಬರ್ತಾ ಇದೆ. ಎಚ್ಚರಿಕೆಯಿಂದ ತಮ್ಮ ಒಂದು ಹೆಜ್ಜೆಯನ್ನು ಇಡಬೇಕು, ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್, ಕುರುಬೂರು ಶಾಂತಕುಮಾರ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಎಸ್, ಗಮನಿಸ್ತಾ ಇದ್ದೀರಾ ಇಲ್ಲಿ ಯಾವ ರೀತಿಯಾಗಿರುತ್ತೆ ಭಾರತ್ ಬಂದ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಅವ್ರು ಮಾತನಾಡ್ತಾ ಇದ್ರು. ನಾಳೆಯಿಂದಲೇ ನಾವು ಶುರು ಮಾಡ್ತಾ ಇದ್ದೀವಿ, 15ನೇ ತಾರೀಕಿನವರೆಗೂ ಕೂಡ ಹೋರಾಟವನ್ನು ಮಾಡ್ತೀವಿ. ಈ ಒಂದು ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಬೇರೆ ಮಣಿತಾ ಇಲ್ಲ, ರೈತರ ಆ ಒಂದು ಮನವಿಗಳಿಗೆ ಒಪ್ಕೊಳ್ತಾ ಇಲ್ಲ. ಸೊ ಈ ಒಂದು ಭಾರತ್ ಬಂದ್ ಯಾವ ರೀತಿಯಾಗಿ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನ ಅದು ನೋಡ್ಬೇಕು. ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಪ್ರತಿಯೊಂದು ಸುದ್ದಿಯ
ಸಂಪುಟ ವಿಸ್ತರಣೆನೋ ಅಥವಾ ಪುನಾರಚನೆನೋ ಅನ್ನುವಂಥ ಸಸ್ಪೆನ್ಸ್ ಹಾಗೆ ಮುಂದುವರಿತಾ ಇದೆ. ಯಾವ ಕಾರಣಕ್ಕೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಈಗ ಎದ್ದೇಳ್ತಾ ಇರುವಂತ ಪ್ರಶ್ನೆಗಳು ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಭಾರಿ ಬದಲಾವಣೆ ಆಗುತ್ತಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. 2 ತಿಂಗಳಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ, ಅರುಣ್ ಸಿಂಗ್ ನೀಡಿರುವಂತ ಮುನ್ಸೂಚನೆ ಆದ್ರೂ ಏನು? ಏಕೆಂದ್ರೆ ಯಡಿಯೂರಪ್ಪನವರ ವಿವೇಚನೆಗೆ ಬಿಟ್ಟಿದ್ದು ಪರಮಾಧಿಕಾರ ಅಂತ ಹೇಳುವಂತ ಸಂದರ್ಭದಲ್ಲಿ ಇಷ್ಟು ದಿನ ಆದರೂ ಕೂಡ ಕಾಡಿಸ್ತಾನೆ ಇದ್ದಾರೆ, ಯಡಿಯೂರಪ್ಪನವರನ್ನ ಕಾಯಿಸ್ತಾನೆ ಇದ್ದಾರೆ. ಯಡಿಯೂರಪ್ಪನವರಿಗೆ ಎಷ್ಟು ದಿನ ಆದರೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ, ಯಾಕೆ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಸಚಿವರಿಗೆ ಅರುಣ್ ಸಿಂಗ್ ಅವರು ಹೇಳಿದ್ದಾದ್ರೂ ಏನು? 2 ತಿಂಗಳ ಕಾಲಾವಕಾಶ ಕೇಳಿದ್ದಾದ್ರೂ ಯಾಕೆ? ನ್ಯೂಸ್ ಐಟಿನಲ್ಲಿ ಬಿಜೆಪಿಯ ಇನ್ಸೈಡ್ ಸ್ಟೋರಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ರಾಜ್ಯ ಬಿಜೆಪಿಯ ಉಸ್ತುವಾರಿಗೆ ದೂರುಗಳ ಸುರಿಮಳೆನೆ ಬಂದಿದೆಯಂತೆ. ಬಿಜೆಪಿ ಕಚೇರಿಗೆ ತೆರಳಿ ಸಚಿವರಿಂದ ದೂರನ್ನ ನೀಡಲಾಗಿದೆಯಂತೆ. ನ್ಯೂಸ್ ಏಟಿನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಸಿಎಂ ಕಾರ್ಯವೈಖರಿ ಬಗ್ಗೆ ಸಚಿವರು ದೂರನ್ನ ನೀಡಿದ್ದಾರೆ ಅಂತ ಕೇಳಲಾಗ್ತಾ ಇದೆ. ಸರ್ಕಾರ ಸರಿಯಾದಂತ ಟ್ರ್ಯಾಕ್ ನಲ್ಲಿ ಇಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಕೇಳಲಾಗ್ತಾ ಇದೆ. ಹೈಕಮಾಂಡ್ ರಿಪೇರಿ ಕೆಲಸಕ್ಕೆ ಕೈ ಹಾಕ್ಲಿಕ್ಕೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ರಾಜ್ಯ ಬಿಜೆಪಿಯ ಉಸ್ತುವಾರಿಯ ಬಳಿ ವಿಜೇಂದ್ರ ಹಸ್ತಕ್ಷೇಪದ ಬಗ್ಗೆ ದೂರನ್ನ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ನಿಗಮ ನೇಮಕ ವಿಚಾರದಲ್ಲೂ ಕೂಡ ಸಚಿವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ. ಶಾಸಕರ ಕಷ್ಟ ಕೇಳಲ್ಲ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಲಾಗಿದೆಯಂತೆ. ದಯಮಾಡಿ ಗಮನಿಸಿ, ಸರಿಪಡಿಸುವಂತ ಕೆಲಸವನ್ನ ಮಾಡಿ ಅಂತ ಕೇಳ್ಕೊಂಡಿದ್ದಾರಂತೆ. 2 ತಿಂಗಳ ತನಕ ಕಾಯಿರಿ, ಸರಿ ಹೋಗುತ್ತೆ ಅಂತ ಸಚಿವರಿಗೆ ಅರುಣ್ ಸಿಂಗ್ ಅವರು ಅಭಯವನ್ನ ನೀಡಿದ್ದಾರಂತೆ. ಇದೇ ಸಹಜವಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕುವಂತೆ ಮಾಡಿದೆ. ಇಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಸಚಿವರುಗಳು ದೂರನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸಚಿವರು ಇಲ್ಲಿ ಪ್ರಮುಖವಾಗಿ ವಿಜೇಂದ್ರ ಅವರ ಹಸ್ತಕ್ಷೇಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ ಸರ್ಕಾರ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಅನ್ನೋದ್ರ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಬಿಜೆಪಿಯ ಉಸ್ತುವಾರಿಯಾಗಿರುವಂತ ಅರುಣ್ ಸಿಂಗ್ ಅವರ ಬಳಿ ಸಾಕಷ್ಟು ಜನ ಸಚಿವರು ಇದೇ ರೀತಿಯಾದಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ದೂರವಾಣಿ ಸಂಪರ್ಕದಲ್ಲಿದ್ದಾರಂತೆ. ಎಸ್ ಕೃಷ್ಣ, ಇಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಇದ್ವಿ ಸಚಿವ ಸಂಪುಟದ ಸಸ್ಪೆನ್ಸ್ ಅಂತೂ ಮುಂದುವರಿತಾ ಇದೆ, ಯಾವಾಗ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಅಂತೂ ಇಲ್ಲವೇ ಇಲ್ಲ. ನಾ ಇವತ್ತು ಸಚಿವರು ದೂರನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿಯ ಉಸ್ತುವಾರಿ ಬಳಿ ಹೇಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾವುದರ ಮುನ್ನುಡಿ ಅಂತ ಹೇಳ್ಬೋದು? ನಾಯಕತ್ವದ ಬದಲಾವಣೆಯ ವೇದಿಕೆ ಸಿದ್ಧವಾಗ್ತಾ ಇದೆಯಾ ಅಂತ ಇದು? ಖಂಡಿತವಾಗ್ಲೂ ಪೃಥ್ವಿರಾಜ್, ಇವೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ನಾಯಕತ್ವ ಬದಲಾವಣೆಗೆ ಇದು ಮುನ್ನುಡಿನ ಅನ್ನುವಂತ ಪ್ರಶ್ನೆ ಎದುರಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಅರುಣ್ ಸಿಂಗ್ ಅವರು ಯಾರು ದೂರನ್ನ ಕೊಡ್ತಿದಾರೋ ಶಾಸಕರು ಮತ್ತೆ ಸಚಿವರಿಗೆ ಈ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ಅಂದ್ರೆ ಇನ್ನು 2 ತಿಂಗಳಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ, ನೀವು ತಾಳ್ಮೆಯಿಂದ ಇರಿ, ಪಕ್ಷದ ವ್ಯಾಪ್ತಿಯಲ್ಲಿ ಇರಿ, ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಅನ್ನೋದು ಮಾತನ್ನೇ ಹೇಳಿದ್ದಾರೆ. ಈ ಮೂಲಕವಾಗಿ 2 ತಿಂಗಳು ಕಾಯಿರಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಅಂದ್ರೆ 2 ತಿಂಗಳುಗಳ ನಂತರವಾಗಿ ಏನಾದ್ರು ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರ ಅಥವಾ ನಾಯಕತ್ವ ಏನು ಬದಲಾವಣೆ ಆಗುತ್ತೆ ಅನ್ನೋದು ಕೂಡ ಈ ಒಂದು ಹೇಳಿಕೆಗೆ ಉತ್ತರ ಆಗುತ್ತೆ. ಈಗಾಗಲೇ ಏನಂತಂದ್ರೆ ಕೆಲ ಸಚಿವರು ಮತ್ತೆ ಶಾಸಕರು ಇದೇ ರೀತಿಯಾದಂತ ದೂರನ್ನ ಮುಖ್ಯಮಂತ್ರಿ ಯಡಿಯೂರಪ್ಪ ಆಗಿರ್ಬೋದು ಮತ್ತೆ ಪಕ್ಷದ ಕೆಲವರು ಪ್ರಮುಖವಾಗಿ ವಿಚಾರಗಳ ಬಗ್ಗೆ ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಈಗಾಗಲೇ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ನಿಗಮ ಮಂಡಳಿ ನೇಮಕ ಆಗಿರ್ಬೋದು ಮತ್ತೆ ಈಗಾಗಲೇ ವೀರಶೈವ ಲಿಂಗಾಯತವನ್ನ ಒಬಿಸಿಗೆ ಸೇರ್ಪಡೆ ಮಾಡ್ಕೊಳ್ಳಕ್ ಸಂಬಂಧಪಟ್ಟಂತೆ ಏನು ಏಕಪಕ್ಷೀಯವಾಗಿ ನಿರ್ಧಾರವನ್ನ ಮಾಡಿದ್ರು, ಆ ಒಂದು ವಿಚಾರ ಸೇರಿದಂತೆ ಪ್ರಮುಖವಾದಂತ ವಿಚಾರಗಳ ಬಗ್ಗೆ ದೂರನ್ನ ಇಬ್ಬರು ಸಚಿವರು ಮತ್ತೆ ಇಬ್ಬರು ಶಾಸಕರುಗಳು ಪ್ರತ್ಯೇಕವಾಗಿ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ದೂರನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಮತ್ತೆ ಅರುಣ್ ಸಿಂಗ್ ಅವರು ಕೂಡ ಅವರಿಗೆ ಅಭಯವನ್ನ ನೀಡಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಒಂದ್ 2 ತಿಂಗಳನ್ನ ತಾಳ್ಮೆಯಿಂದ ಇರೇನು ಒಂದು ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಇವರ ಹೇಳಿಕೆ ಎಲ್ಲೋ ಒಂದ್ ಕಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ ಇವರ ಒಂದು ಸಂದೇಶ. ಅಂದ್ರೆ ಈಗಾಗಲೇ ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಈಗಾಗಲೇ ಅರುಣ್ ಸಿಂಗ್ ಅವರು ಇವತ್ತು ಕೆಲ ನಾಯಕಗಳ ಜೊತೆ ಏನ್ ಚರ್ಚೆಯನ್ನ ಮಾಡಿದ್ದಾರೆ, ಅದಾದ ಬಳಿಕವಾಗಿ ಹೈಕಮಾಂಡ್ ಗೆ ಆ ಒಂದು ಸಂದೇಶವನ್ನ ತಲುಪಿಸಿದ್ದಾರೆ. ಅದಾದ ಬಳಿಕ ಯಾಕೆಂದ್ರೆ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡುವಂತದ್ದು ಅಷ್ಟು ಈಸಿ ಅಲ್ಲ. ಯಡಿಯೂರಪ್ಪನವರ ಒಪ್ಪಿಗೆ ಇಲ್ಲದೆ ಅದ್ಯಾವುದು ಕೂಡ ಸಾಧ್ಯವೂ ಕೂಡ ಅಲ್ಲ.
ನೋಡೋಣ ಏನೇನಾಗುತ್ತೆ. ಅಕಸ್ಮಾತ್ ಬದಲಾವಣೆ ವಿಚಾರ ಬಂದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರನ್ನ ಯಾವ ರೀತಿಯಾಗಿ ಒಪ್ಪಿಸಲಾಗುತ್ತೆ ಅನ್ನೋದು ಎಲ್ಲ ಕೂಡ ಸಾಕಷ್ಟು ಪ್ರಶ್ನೆಗಳು ಕುತೂಹಲ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಹಾಗಾದ್ರೆ 2 ತಿಂಗಳಲ್ಲಿ ಉತ್ತರ ಸಿಗುತ್ತಾ ಅನ್ನೋದ್ರ ಬಗ್ಗೆ, ಅಥವಾ ಇದೇ ನಿಜಕ್ಕೂ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆನೆ ಅರುಣ್ ಸಿಂಗ್ ಅವರು ಹೇಳಿದ್ದ ಅನ್ನೋದು ಕೂಡ ಕಾದ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಜಕಾರಣ ವಿಚಾರ ಆಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯಾದಂಥ ಬೆಳವಣಿಗೆಯ ವಿಚಾರ, ಈ ಕ್ಷಣದವರೆಗಿನ ಸುದ್ದಿಗಳು ನಾನು ಪೃಥ್ವಿರಾಜ್ ಹಾರ್ನಳ್ಳಿ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮ